ಫೆಬ್ರವರಿ ಇಪ್ಪತ್ತೊಂದು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ನೀನೇ ನನ್ನ ಬಂಡೆಯೂ ಕೋಟೆಯೂ ಆಗಿದ್ದೀಯಲ್ಲ ಆದ್ದರಿಂದ ನಿನ್ನ ಹೆಸರಿನ ನಿಮಿತ್ತ ದಾರಿ ತೋರಿಸಿ ನನ್ನನ್ನು ನಡೆಸು ಕೀರ್ತನೆಗಳ ಸಂಗ್ರಹ ಮೂವತ್ತೊಂದನೇ ಅಧ್ಯಾಯ ಮೂರನೇ ವಚನ ಕರ್ತನು ನಮಗೆ ಪಾಠವನ್ನು ಮತ್ತು ಅನುಭವಗಳನ್ನು ಕೊಟ್ಟ ಮೇಲೆ ಅವುಗಳಲ್ಲಿ ಕೆಲವು ಶಾಂತ ಹಾಗೂ ಸುಸ್ಥಿತಿಯಲ್ಲಿದ್ದಾಗ ಒದಗುತ್ತವೆ ಅವುಗಳ ಕ್ರಮ ಮತ್ತು ಕಾರ್ಯವೈಖರಿಯನ್ನು ಬದಲಿಸಿದಾಗ ಆತನ ಅನುಗ್ರಹವು ನಮ್ಮನ್ನು ಅನುಕೂಲ ಅಥವಾ ಅನಾನುಕೂಲ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಆಗ ನಾವು ಒಂದು ಹೊಸ ಅನುಭವ ಮತ್ತು ಹೊಸ ಸ್ಥಿತಿಗೆ ಒಳಗಾಗುತ್ತೇವೆ ಆಗ ಆತ್ಮೀಯ ಇಸ್ರಾಯೇಲ್ಯರಾದ ನಾವು ಕರ್ತನ ವಿಷಯವಾಗಿ ಗುಣಗೊಟ್ಟದೆ ಅಥವಾ ಆಕ್ಷೇಪಿಸದೆ ಅಥವಾ ಕರ್ತನು ನಮ್ಮನ್ನು ಈ ರೀತಿಯಲ್ಲಿ ನಿರ್ಣಯಿಸಬಹುದಾಗಿತ್ತು ಎಂಬುದಾಗಿ ಆಪಾದನೆ ಮಾಡದೆ ಅಂತಹ ಸಂದರ್ಭದಲ್ಲಿ ನಂಬಿಕೆಯಿಂದ ಆತನ ನಡೆಸುವಿಕೆಯನ್ನು ಎದುರು ನೋಡುವುದು ಸೂಕ್ತವಾಗಿರುತ್ತದೆ ಒಂದು ವೇಳೆ ಆತನು ದೈವಾನುಗ್ರಹದ ಗೊತ್ತು ಗುರಿಯನ್ನು ವಿವೇಚಿಸಿ ನಾವು ಹಿಂದೆ ದುರವಸ್ಥೆಯಲ್ಲಿಯೂ ಹಾಗೂ ಕಾಡಿನಲ್ಲಿ ಗುರಿ ಗೊತ್ತಿಲ್ಲದೆ ಅಲೆದಾಡುವಂತಹ ಸ್ಥಿತಿಯಲ್ಲಿ ಇರುವವರಂತೆ ಕಂಡುಬಂದರು ದೇವರ ನಡೆಸುವಿಕೆ ಹಾಗೂ ಆತನ ಅನುಗ್ರಹವನ್ನು ನಿಸ್ಸಂದೇಹದಿಂದಲೂ ವಿಶ್ವಾಸದಿಂದಲೂ ನಮ್ಮ ಹೃದಯಗಳಲ್ಲಿ ನಂಬಿಕೆಯ ಹಾಡನ್ನು ಹಾಡುತ್ತಾ ಅನುಸರಿಸಬೇಕು